ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೆಗಡೆ ಕಿಚನ್. ಇವತ್ತು ನಾನು ಒಂದು ಅದ್ಭುತವಾದ ಬಿರಿಯಾನಿ ಜೊತೆ ಬಂದಿದ್ದೀನಿ. ಅದು ಯಾವ ಬಿರಿಯಾನಿ ಗೊತ್ತಾ? ಸೋಯಾ ತವಾ ಬಿರಿಯಾನಿ. ನೋಡಿ, ಹೆಸರೇ ಎಷ್ಟು ಚೆನ್ನಾಗಿದೆ. ಇನ್ನು ಮಾಡೋದು ಹೇಗೆ ಅಂತ ನೋಡೋಣ. ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ, ಎಷ್ಟು ಕಲರ್ಫುಲ್ ಆಗಿದೆ. ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಷ್ಟು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ. ಬಾಸ್ಮತಿ ಅಕ್ಕಿನ ಚೆನ್ನಾಗಿ ನೀರು ಹಾಕಿ ತೊಳೆದು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು 20 ನಿಮಿಷ ನೆನೆ ಹಾಕೋಕ್ಕೆ ಬಿಡಬೇಕು. ನೋಡಿ, ನಾನಿಲ್ಲಿ 20 ನಿಮಿಷ ನೆನೆ ಹಾಕೋಕ್ಕೆ ಬಿಡ್ತಾ ಇದ್ದೀನಿ. ಈ ಕಡೆ ಒಂದು ಬೌಲ್ನಷ್ಟು ಸೋಯಾ ಚಂಕ್ಸನ್ನು ತೊಗೊಂಡಿದ್ದೀನಿ. ಸೋಯಾ ಚಂಕ್ಸಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಆಗಾಗ ಸೋಯಾ ಚಂಕ್ಸನ್ನು ಯೂಸ್ ಮಾಡ್ತಾ ಇರಿ. ಇದು ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಸೋಯಾ ಚಂಕ್ಸನ್ನು ನಾನಿಲ್ಲಿ ಒಂದು ಕುದಿಯೋ ನೀರಿನ ಪಾತ್ರದಲ್ಲಿ ಹಾಕಿ ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೆಂದಾದಮೇಲೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ಅಲ್ವಾ, ಒಳ್ಳೆ ಸ್ಪಂಜ್ ಥರ ಸ್ಮೂತ್ ಆಗಿದೆ. ಕೆಲವು ಜನರು ಏನು ಮಾಡ್ತಾರೆ ಅಂತಂದರೆ ಈ ಥರ ಕುದಿಸ್ಕೊಳ್ಳೋದಿಲ್ಲ, ಕುದಿಯೋ ನೀರು ಇರುತ್ತಲ್ವ, ಬಿಸಿ ನೀರು, ಬಿಸಿ ನೀರಿಗೆ ಹಾಕಿ ನೆನೆಸಿಬಿಡ್ತಾರೆ. ಅದು ತೊಂದರೆ ಇಲ್ಲ, ಆದರೆ ಈ ಥರ ಕುದಿಸ್ಬಿಟ್ರೆ ಫುಲ್ ಸಾಫ್ಟ್ ಆಗಿ ಬರುತ್ತೆ ಅಂತ. ಈ ಕಡೆ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಏನು ಬೇಕು ಅಂತ ನೋಡೋಣ. 2 ಸೌಟ್ ಆಗುವಷ್ಟು ಫ್ರೆಶ್ ಮೊಸರು, ಆಮೇಲೆ 1 ಸ್ಪೂನ್ ಆಗುವಷ್ಟು ಉಪ್ಪು, 1/4 ಚಮಚ ಖಾರದ ಪುಡಿ, 1/4 ಚಮಚ ಅರಶಿನ ಪುಡಿ, 1/4 ಚಮಚ ಧನಿಯಾ ಪುಡಿ, 1/4 ಚಮಚ ಗರಂ ಮಸಾಲ ಪುಡಿ, ಆಮೇಲೆ 1.5 ಚಮಚ ಆಗುವಷ್ಟು ಬಿರಿಯಾನಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಆಮೇಲೆ 1/4 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವೀಡಿಯೋದಲ್ಲಿ ಮಿಸ್ ಆಗಿದೆ, ಸಾರಿ. ನೀವು ಖಂಡಿತವಾಗ್ಲೂ ಮರಿದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಅಷ್ಟಾದರೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಕಡೆ ಸೋಯಾ ಚಂಕ್ಸ್ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಅದನ್ನು ಕೈಯಲ್ಲಿ ಈ ಥರ ತೊಗೊಂಡು ನೀರನ್ನೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಮ್ಯಾರಿನೇಟ್ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀರಿದ್ದರೆ ಚೆನ್ನಾಗಿ ಸೋಯಾ ಮ್ಯಾರಿನೇಟ್ ಆಗಲ್ಲ, ಅದಕ್ಕೆ ನೀರು ಇರಬಾರ್ದು. ನೀಟಾಗಿ ನೀರನ್ನೆಲ್ಲ ಈ ಥರ ಚೆನ್ನಾಗಿ ಹಿಂಡಿಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಸೋಯಾನೂ ಹಾಕಿದ್ದಾಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 20 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ಚೆನ್ನಾಗಿ ಸೋಯಾ ಮ್ಯಾರಿನೇಟ್ ಆದರೆ ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿರುತ್ತೆ. ನೋಡಿ, ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟಿದ್ದಾಯಿತು. ಈ ಕಡೆ ಒಂದು ಪ್ಯಾನ್ಗೆ ನಾನು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡೆ. 1-4-5 ಲವಂಗ, 1 ಚೂರು ಚಕ್ರ ಮೊಗ್ಗು, ಆಮೇಲೆ 1 ಸ್ವಲ್ಪ ಕಲ್ಲು ಹೂವನ್ನು ತೊಗೊಂಡಿದ್ದೀನಿ. 1 ಚೂರು ಅಷ್ಟೇ, ಜಾಸ್ತಿ ಏನಲ್ಲ. ಆಮೇಲೆ 1/2 ಪಲಾವ್ ಎಲೆ, 1/2 ದಾಲ್ಚಿನ್ನಿ, 1 8-10 ಕಾಳುಮೆಣಸು, ಇವಿಷ್ಟನ್ನು ಹಾಕಿ 1-15 ಸೆಕೆಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1-5 ಬೆಳ್ಳುಳ್ಳಿ ಹಸಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ನಾನು 1 ಸ್ವಲ್ಪ ವೆಜಿಟೇಬಲ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ನಿಮ್ಮನೇಲಿ ಯಾವ ವೆಜಿಟೇಬಲ್ಸ್ ಇದೆಯೋ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಈರುಳ್ಳಿನ ಈ ಥರ ಉದ್ದುದ್ದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಬೇರೆ ತರಕಾರಿನ ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ್ದಾಯಿತು. ಇವಾಗ ಟೊಮೆಟೊ, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ 1 ಬಿಸಿನೀರಿನ ಪಾತ್ರೆಗೆ 1 ಸ್ವಲ್ಪ ಉಪ್ಪು ಹಾಕಿ ಹೂಕೋಸನ್ನು ಹಾಕಿ ಇಟ್ಕೊಂಡಿದ್ದೆ. ಇವಾಗ ಹೂಕೋಸನ್ನು ಹಾಕೋಣ. ಹೂಕೋಸನ್ನೆಲ್ಲ ಚೆನ್ನಾಗಿ ಹಾಕಾದಮೇಲೆ ಎಲ್ಲ ಹೂಕೋಸನ್ನು ಹಾಕಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ 1-2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಕ್ಕಿದೆ. ಯಾಕೆಂದರೆ ಇದು ತವಾ ಪಲವಾಗಿರೋದ್ರಿಂದ ತುಂಬ ಬೇಗನೆ ಬೆಂದೋಗುತ್ತೆ, ಅದಕ್ಕೆ 1-2 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಈ ಕಡೆ ಸೋಯಾ ಚಂಕ್ಸು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನೋಡಿ, ಕಾಣಿಸ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಅಂತ. ಇವಾಗ ಸೋಯಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೋಯಾ ಚಂಕ್ಸನ್ನು ಕೆಲವರು ಹಾಗೆ ಡೈರೆಕ್ಟಾಗಿ ಹಾಕ್ತಾರೆ, ಆವಾಗ ಅದು ಉಪ್ಪು ಹಿಡ್ಕೊಳ್ಳಲ್ಲ, ಖಾರನೂ ಹಿಡ್ಕೊಳ್ಳಲ್ಲ, ಏನೂ ಇರಲ್ಲ ಅದಕ್ಕೆ. ಆದರೆ ಈ ಆವಾಗ ಜನರಿಗೆ ಇಷ್ಟನೇ ಆಗಲ್ಲ. ಈ ಥರ ಮ್ಯಾರಿನೇಟ್ ಮಾಡಿ ಹಾಕ್ಕೊಳ್ಳಿ, ಖಂಡಿತವಾಗೂ ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಅದರಲ್ಲೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಸೋಯಾ ಚಂಕ್ಸು ಎಲ್ಲರೂ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಇಷ್ಟಪಡದೆ ಇರೋರು ಇಷ್ಟಪಟ್ಟು ತಿಂತೀರಾ ಈ ಥರ ಮ್ಯಾರಿನೇಟ್ ಮಾಡಿ ಹಾಕ್ಕೊಂಡ್ರೆ. ಆಮೇಲೆ ಈ ಕಡೆ ಸೋಯಾ ಚಂಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಅಕ್ಕಿನ ಹಾಕಿ
ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಮ್ಯಾರಿನೇಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ. ಇವಾಗ ಅಕ್ಕಿ ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂತಂದರೆ ಬಾಸುಮತಿ ಅಕ್ಕಿ ಮೊದಲೇ ಸ್ಮೂತು. ನೀವು ಬೇಗ ಬೇಗ ಮಿಶ್ರಣ ಮಾಡಿಕೊಂಡ್ರೆ ಕಟ್ಟಾಗಿ ಬಿರುತ್ತೆ ಅಕ್ಕಿ. ಅದಕ್ಕೇ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಈ ಕಡೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದ್ದಾಗಿದೆ. ಒಂದು ಬೌಲು ಬಾಸುಮತಿ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ಒಂದೂವರೆ ಬೌಲ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಲಾಸ್ಟಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ಕೊಳಕ್ಕಿದೆ. ನೋಡಿ, ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ತವಾ ಫಲಾವ್ ರೆಡಿ. 15-20 ನಿಮಿಷ ಆಗ್ಬೋದು. ನೋಡಿ, ಲೋ ಫ್ಲೇಮ್ ಇಟ್ಕೊಳ್ಳಿ, ಮೀಡಿಯಂ ಫ್ಲೇಮು ಬೇಡ, ಹೈ ಫ್ಲೇಮು ಬೇಡ. ಆಹಾ, ಎಷ್ಟು ಕಲರ್ಫುಲ್ ಆಗಿದೆ ನೋಡೋಕ್ಕಂತೂ, ಏನು ಅದ್ಭುತವಾಗಿದೆ ಬಿರಿಯಾನಿ. ಇಷ್ಟು ಈಸಿಯಾಗಿ ಬಿರಿಯಾನಿ ಮಾಡ್ಕೋಬೋದಾ ಅಂತ ನೀವು ಅಂದ್ಕೊಳ್ಬೋದು. ಮತ್ತು ಇನ್ನೊಂದು ಡೌಟ್ ಇರುತ್ತೆ, ತವಾದಲ್ಲಿ ಮಾಡಿದ್ರೆ ಸೀದೋಗಲ್ವಾ, ತಳ ಹಿಡಿಯಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ. ನಾನ್ ಸ್ಟಿಕ್ ಪಾತ್ರೆಯಲ್ಲಿ ತಗೊಂಡು ತವಾ ಪಲಾವ್ ಮಾಡಿ, ಏನೂ ಆಗಲ್ಲ, ತಳನೂ ಹಿಡಿಯಲ್ಲ, ಏನೂ ಆಗಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಲೋ ಫ್ಲೇಮಲ್ಲೊಂದು ಇಟ್ಟಿರಿ ಅಷ್ಟೇ. ನೋಡಿ, ನಾವು ಎಲ್ಲ ರೆಡಿ ಆದಮೇಲೆ ಒಂದು 5 ನಿಮಿಷ ತಣ್ಣಗಾಗೋಕೆ ಬಿಟ್ಟು ಮಿಕ್ಸ್ ಮಾಡಬೇಕು, ಇಲ್ಲಾಂತಂದರೆ ಅಂಟಂಟ್ ಆಗ್ಬಿಡುತ್ತೆ ಅನ್ನ ಎಲ್ಲ. ಅದಕ್ಕೇ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತಿನ್ನಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನೀವು ಸೋಯಾ ತವಾ ಬಿರಿಯಾನಿನ ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.